श्री अप्पाजी नाडगौड सन्मान्य अध्यक्ष रे ಎಲ್ಲ ಶಾಸಕರು ಮೈಕ್ ಆಗಿ ಹೆಡ್ ಫೋನ್ ಆಗಿ ಕೇಳ್ತದೆ ನಿಮ್ಗೆ ಆಗ 135ನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಸಣ್ಣ ನೀರಾವರಿ ಮಂತ್ರಿಗಳು ಮಾನ್ಯ ಕಾರ್ಮಿಕ ಸಚಿವರು ಕಾರ್ಮಿಕ ಸಚಿವರು ಸಣ್ಣ ನೀರಾವರಿ ಸಣ್ಣ ನೀರಾವರಿ ಸಚಿವರು ಈಗ ಬಹುಶಃ ಸಣ್ಣ ನೀರಾವರಿ ಸಚಿವರು ಮತ್ತೆ ನೆಕ್ಸ್ಟ್ ಅವ್ರು ಬರ್ತಾರೆ ನೆಕ್ಸ್ಟ್ ಬಂದು ಕೇಳ್ತಾನೆ ನಾನು ಶ್ರೀ ಉಮಾನಾಥ್ ಗೋಟ್ಯಾನ್ ಉಮಾನಾಥ್ ಗೋಟ್ಯಾನ್ ನಿಮ್ಗೆ ಅವಕಾಶ ಇದೆ ಉಮಾನಾಥ್ ಗೋಟ್ಯಾನ್ ಶ್ರೀ ಕೌಜಲಿಗೆ ಮಾನಸ್ತ ಶಿವಾನಂದ್ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಚಿಕ್ಕ ಗುರುತಿನ 51ನೇ ಪ್ರಶ್ನೆಯನ್ನು ತಮ್ಮ ಮುಖಾಂತರ ಕೇಳಬಯಸುತ್ತೇನೆ ನನ್ನ ಮತಕ್ಷೇತ್ರದ ಬೈಲ್ವಾಡ್ ಮತ್ತು ದೇಲಾಪುರ್ ಕೆರೆಗಳಿಗೆ ನೀರು ತುಂಬಿಸುವಂತ ಒಂದು ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದರ ಜೊತೆಗೆ ಬಹುಶಃ ಇವು ಮಲಪ್ರಭಾ ನದಿಯಿಂದ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿ ಈ ಗ್ರಾಮಗಳಿದ್ದಾವೆ. ಮಲಪ್ರಭಾ ಯೋಜನೆಯೊಳಗೆ ಮುಳುಗಡೆಯಾದಂತಹ ರೀಅಪ್ಡೇಟ್ ಸೆಂಟರ್ಗಳು ಇವೆಲ್ಲ ಈ ಎಲ್ಲ ಗ್ರಾಮಗಳು. ಆ ನಿಟ್ಟಿನಲ್ಲಿ ಇವತ್ತು ಅನೇಕ ಬಾರಿ 1 ಕಿಲೋಮೀಟರ್ ಅಂತರದಲ್ಲಿದ್ದರೂ ಸಹಿತ ಅನೇಕ ಬಾರಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಅಲ್ಲಿ ಕೆರೆಯನ್ನು ತುಂಬಿಸಬೇಕು, ಅದರಿಂದ ವಾಟರ್ ಟೇಬಲ್ ಹೆಚ್ಚಿಯಾಗ್ತೈತಿ ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಆದಷ್ಟು ಬೇಗನೆ ಆ ಒಂದು ಕಾಮಗಾರಿಯನ್ನು ಚಾಲನೆ ಕೊಟ್ಟು ಮಾಡಿಕೊಡಬೇಕು ಅಂತೇಳಿ ಸನ್ಮಾನ್ಯ ಸಚಿವರಲ್ಲಿ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೋತೀನಿ. ಅಧ್ಯಕ್ಷ, ಏನು ಮಾಂತೇಶ್ ಕೌಜಲ್ಗೆ ಅವರು ಪ್ರಶ್ನೆ ಕೇಳಿದ್ದಾರೆ ಅದು ಅವರು ಕೇಳಿರುವಂತಹ ವಿಚಾರ ಸರ್ಕಾರ ಗಮನದಲ್ಲಿದೆ. ಇದನ್ನ ಪ್ರಯೋಜನ ಮಾಡ್ಕೊತೀವಿ. ಹಣಕಾಸಿನ ಲಭ್ಯತೆಯನ್ನು ಗಮನದಲ್ಲಿಟ್ಟು ಆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ನೆಕ್ಸ್ಟ್ ಶ್ರೀ ಹೈಯೋಲೆ ದುರ್ಯೋಧನ್ ಮಹಾಲಿಂಗಪ್ಪ ಹೈಯೋಲೆ ದುರ್ಯೋಧನ್ ಮಹಾಲಿಂಗಪ್ಪ ಶ್ರೀ ಯಶ್ವಂತ್ ಪ್ರಶ್ನೆ ಸಂಖ್ಯೆ 29 ಶ್ರೀ ಯಶ್ವಂತ್ ರಾಯಗೌಡ ಪಾಟೀಲ್ ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿ ಹೇಳ್ತಾರೆ. ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರ ಉತ್ತರವನ್ನು ಒದಗಿಸಿದ್ದಾರೆ. ಬಹುತೇಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕುಡಿಯುವ ನೀರಿನ ಸಮಸ್ಯೆ ಮತ್ತು ನೀರಾವರಿ ವಂಚಿತ ಪ್ರದೇಶ ಅದು. ಸೊ ಆ ಪ್ರದೇಶಕ್ಕೆ ನೀರಾವರಿ ಆಗೋದು ಭಾಳ ಮುಖ್ಯವಾಗಿದೆ. ನಾನು ಹಿಂದಿನ ಸರ್ಕಾರದವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದರೆ ಇವತ್ತು ನಮ್ಮ ಉಪಮುಖ್ಯಮಂತ್ರಿ ನೀರಾವರಿ ಸಚಿವರಿದ್ದಾರೆ, ನಾನು ಅವರಲ್ಲಿ ವಿಶೇಷವಾದಂಥ ಮನವಿ ಏನಂದರೆ ಈ ಪ್ರದೇಶಕ್ಕೆ ಈ ಯೋಜನೆ ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಸೊ ತಮ್ಮಲ್ಲಿ ನಾನು ಕಳ್ಕಳಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಇಡೀ 3 ಹಂತದ ಯೋಜನೆಯನ್ನು ಭಾಳ ತ್ವರಿತವಾಗಿ ತಾವು ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಕಳ್ಕಳಿ ಪ್ರಾರ್ಥನೆ ಮುಖಾಂತರ ನಾನು ಅವರಲ್ಲಿ ಮಾಡ್ಕೊತಾಯಿದ್ದೀನಿ. ವರ್ತಿ ರೇವಣ ಸಿದ್ದೇಶ್ವರ ಏತ ನೀರಾವರಿ ಯೋಜನೆ 638 ಕೋಟಿ ರೂಪಾಯಿಗೆ ಅಂದಾಜು ಮೊತ್ತವನ್ನು ತಯಾರಿಸಿ ನಿಗದಿ ಮಾಡಿದೆ. 3 ಹಂತದಲ್ಲಿ ದೊಡ್ಡ ತೀರ್ಮಾನವಾಗಿದೆ. ಈಗಾಗಲೇ 760 ಕೋಟಿ ರೂಪಾಯಿ, 2ನೇ ಹಂತಕ್ಕೆ 939 ಕೋಟಿ, 3ನೇ ಹಂತಕ್ಕೆ 939 ಕೋಟಿ ಮೊತ್ತವನ್ನು ಒಟ್ಟು 2800 ಹೆಕ್ಟೇರ್ ನೀರಾವರಿಯನ್ನು ಮಾಡಿ 3.2 ಬಳಸಲಾಗಿದೆ. ಸೊ ಇವತ್ತು 2ನೇ ಹಂತವನ್ನು ಎಸ್ಟಿಮೇಟು ಕೂಡ ಹಂತಕ್ಕೆ ಬಂದಿದೆ. ಇದನ್ನು ಆರ್ಥಿಕವಾದಂಥ ಪರಿಸ್ಥಿತಿನ ಗೊಂದಲ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ.